स्वागत नानु अपूर्व ಶಬರಿಮಲೈ ಅಯ್ಯಪ್ಪ ಸಮಾಜಂ ಸಂಘಟನೆಯನ್ನು ವಿಜಯಪುರ ಜಿಲ್ಲೆಯಲ್ಲಿ ಪುನರಾರಂಭಿಸುತ್ತಿದ್ದು ಅದನ್ನು ರಮೇಶ್ ಮುದೋಳ್ ಗುರುಸ್ವಾಮಿ ಮುಂದುವರಿಸಿಕೊಂಡು ಹೋಗುತ್ತಿರುವುದಾಗಿ ಸಂಪತ್ ಕುಮಾರ್ ಗುರುಜಿ ತಿಳಿಸಿದ್ದಾರೆ. ನಗರದ ಕಾಸ್ಕಿ ಹೋಟೆಲ್ ಒಂದರಲ್ಲಿ ಶಬರಿಮಲೈ ಅಯ್ಯಪ್ಪ ಸೇವಾ ಸಮಾಜಂ ಸಂಘಟನೆಯಿಂದ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಸಂಪತ್ ಕುಮಾರ್ ಗುರುಜಿ ಮಾತನಾಡಿ ವಿಜಯಪುರ ಜಿಲ್ಲೆಯ ಶಬರಿಮಲೈ ಅಯ್ಯಪ್ಪ ಸೇವಾ ಸಮಾಜಂ ಸಂಘಟನೆಯು ಎರಡು ಮೂರು ವರ್ಷಗಳ ಹಿಂದೆಯೇ ಈ ಸಂಘಟನೆಯಲ್ಲಿ ಇಲ್ಲಿ ಪ್ರಾರಂಭ ಮಾಡಿದ್ವಿ. ಆದರೆ ಕೋವಿಡ್ ಬಂದು ಲಾಕ್ ಡೌನ್ ಇದ್ದ ಕಾರಣ ಈ ಸಂಘಟನೆ ಮುಂದುವರಿಯಲು ಅವಕಾಶವಾಗಿರಲಿಲ್ಲ. ಈಗ ಇದನ್ನು ವಿಜಯಪುರದ ಪ್ರಖ್ಯಾತ ಗುರುಗಳಾದ ಮುದೋಳ್ ಗುರು ಸ್ವಾಮೀಜಿಗಳ ನೇತೃತ್ವದಲ್ಲಿ ಇದನ್ನು ಪ್ರಾರಂಭಿಸಿ ನಂತರ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದತ್ತಾತ್ರೇಯ ಶಿಂತ್ರೆ ಮಾತನಾಡಿ ಶಬರಿಮಲೈ ಅಯ್ಯಪ್ಪ ಸೇವಾ ಸಮಾಜಂ ಒಂದು ರಾಷ್ಟ್ರೀಯ ಸಂಘಟನೆಯಾಗಿದ್ದು ಸುಮಾರು 14 ವರ್ಷಗಳಿಂದ ತನ್ನ ಸೇವಾ ಕಾರ್ಯಗಳ ಮೂಲಕ ಎಲ್ಲ ಅಯ್ಯಪ್ಪ ಭಕ್ತರಿಗೆ ಸೇವೆಯನ್ನು ಮಾಡುವ ಮೂಲಕ ಈ ಸಂಘಟನೆ ಪ್ರಚಲಿತವಾಗಿದೆ. ಇದು ಈಗ ವಿಜಯಪುರ ಜಿಲ್ಲೆಯಲ್ಲಿ ಪ್ರಾರಂಭಗೊಳ್ಳುತ್ತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಇದೇ ವೇಳೆ ಮುದೋಳ್ ಗುರುಸ್ವಾಮಿ, ಮಹಾನಗರ ಪಾಲಿಕೆ ಸದಸ್ಯರಾದ ಶಿವರುದ್ರ ಬಾಗಲಕೋಟ್, ಮಲ್ಲಿಕಾರ್ಜುನ್ ಗಡ್ಗಿ, ಬಿಜೆಪಿ ಯುವ ಧುರೀಣರಾದ ರಾಜು ಜಾಧವ್ ಸೇರಿದಂತೆ ಮತ್ತಿತರಿದ್ದರು. ಶ್ರೀ ಸಂಪತ್ ಗುರುಜಿಯವರಿಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಹಾಗೆ ಜಿಲ್ಲಾ ಸಂಘಟನಾ ಕಾರ್ಯಗಳಾದಂಥ ಸಿಂತ್ರೆ ಸಾಹೇಬ್ ಗುರುಜಿಯವರಿಗೆ ಸ್ವಾಗತ. ನಮ್ಮ ನೆಚ್ಚಿನ ಯುವ ನಾಯಕರಾದಂಥ ಶಿವರುದ್ರ ಬಾಗಲಕೋಟ್ರವರಿಗೆ ಸ್ವಾಗತ ವಹಿಸುತ್ತಾ, ಹಾಗೆ ಬಿಜಾಪುರ ನಗರದ ಎಲ್ಲ ಸನ್ನಿಧಿಯ ಗುರುಸ್ವಾಮಿಗಳು ಬಂದಿದ್ದಾರೆ ಅವರೆಲ್ಲರಿಗೂ ಈ ಸಂಘದ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ಬಿಜಾಪುರ ಜಿಲ್ಲೆಯ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಎಂಬತಕ್ಕಂಥ ಒಂದು ಸಂಘಟನೆಯ ಪ್ರಾರಂಭ ಮಾಡ್ತಕ್ಕಂಥ ಒಂದು ಶುಭ ಸಂದರ್ಭದಲ್ಲಿ ನಾವು ಇಲ್ಲಿ ಸೇರಿಕೊಂಡಿದ್ದೀವಿ. ಈಗ ಒಂದು ಎರಡು ಮೂರು ವರ್ಷದಿಂದೇ ಈ ಸಂಘಟನೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ವಿ. ಆದರೆ ಕೋವಿಡ್ ಬಂದ ಕಾರಣ, ಲಾಕ್ಡೌನ್ ಇದ್ದ ಕಾರಣ ಈ ಸಂಘಟನೆ ಮುಂದುವರಿಲಿಕ್ಕೆ ಅವಕಾಶ ಆಗಿರಲಿಲ್ಲ. ಈಗ ಈ ಸಂಘಟನೆಯನ್ನು ನಮ್ಮ ಬಿಜಾಪುರದ ಪ್ರಖ್ಯಾತ ಗುರುಗಳಾದಂಥ ಶ್ರೀ ಮುದೋಳ್ ಗುರುಸ್ವಾಮಿಗಳವರ ನೇತೃತ್ವದಲ್ಲಿ ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿ ಜಿಲ್ಲೆಯಾದ್ಯಂತ ಈ ಸಂಘಟನೆಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಚುಕ್ಕಾಣಿಯನ್ನು ಕೊಡಬೇಕು ಅನ್ನೋಕ್ಕಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಬಂದು ಸೇರಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಮುದೋಳ ಸ್ವಾಮಿಯವರು ತಮ್ಮ ಎಲ್ಲ ಶಿಷ್ಯರುಂದದವ್ರ ಜೊತೆ ಸೇರಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂಗೆ ಸೇರ್ಪಡೆ ಆಗ್ತಾ ಇರತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಅವ್ರಿಗೆ ಮನಸ್ಫೂರ್ತಿಯಾಗಿ ಸ್ವಾಗತವನ್ನು ಬಯಸ್ತೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ದತ್ತಾತ್ರೇಯ ಶಿಂತ್ರೆ ಅಂತೇಳಿ, ಬಾಗಲಕೋಟೆಯವರು, ಬೆಂಗಳೂರು ನಿವಾಸಿ ಆಗಿದ್ದೀನಿ. ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಒಂದು ರಾಷ್ಟ್ರೀಯ ಸಂಘಟನೆಯಾಗಿದ್ದು ಸುಮಾರು 14 ವರ್ಷಗಳಿಂದ ತನ್ನ ಸೇವಾ ಕಾರ್ಯಗಳ ಮೂಲಕ ಎಲ್ಲ ಅಯ್ಯಪ್ಪ ಭಕ್ತರಿಗೆ ಸೇವೆಯನ್ನು ಮಾಡುವ ಮೂಲಕ ಈ ಸಂಘಟನೆ ಪ್ರಚಲಿತವಾಗಿದೆ. ಈ ಒಂದು ಸಂಘಟನೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಪ್ರಾರಂಭಗೊಳ್ತಾ ಇದೆ. ನಮಗೆಲ್ಲ ಸಂತೋಷದ ವಿಷಯ. ಇದರ ನೇತೃತ್ವವನ್ನು ರಮೇಶ್ ಮುದೋಳ ಸ್ವಾಮಿಗಳು ವಹಿಸ್ಕೋತಾ ಇದ್ದಾರೆ. ಎಲ್ಲ ಅಯ್ಯಪ್ಪ ಭಕ್ತರು ಇದೀಗ ತಾನೇ ನಾವು ಸಭೆ ಮುಗಿಸಿ ಬರ್ತಾ ಇದ್ದೀವಿ. ತುಂಬ ಉತ್ಸಾಹದಲ್ಲಿದ್ದಾರೆ. ಅಯ್ಯಪ್ಪನ ಸೇವೆಯನ್ನು ನಿರಂತರವಾಗಿ ಅಂದರೆ 48 ದಿವಸಗಳ ಕಾಲ ಮಾತ್ರವಲ್ಲದೆ 365 ದಿನಗಳ ಕಾಲ ನಾವು ಭಗವಂತನಿಗೆ ಸೇವೆ ಮಾಡೋಕ್ಕೆ ನಾವು ತಯಾರಿದ್ದೀವಿ ಅಂತೇಳಿ ಸಂಘಟನೆಗೆ ಸೇರ್ತಾ ಇದ್ದಾರೆ. ಸಂಘಟನೆಯ ಎಲ್ಲ ಕಾರ್ಯ ಜೊತೆ ನಾವು ಕೈ ಜೋಡಿಸ್ತಾ ಇದ್ದೀವಿ ಅಂತೇಳಿ ಅವರು ಒಪ್ಪಿಕೊಂಡಿದ್ದಾರೆ. ಸಂಘಟನೆ ಪ್ರಾರಂಭಕ್ಕೋಸ್ಕರ ನಾವು ಈ ಪೂರ್ವವಾಗಿ ಸಭೆಯನ್ನು ಕರೆದಿದ್ದೀವಿ. ಬರುವಂಥ ದಿವಸಗಳಲ್ಲಿ ಸಂಘಟನೆ ಕೊಟ್ಟಂತಹ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡುವುದರ ಮೂಲಕ ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಬಿಜಾಪುರ ಜಿಲ್ಲೆಯಲ್ಲಿ ಮಾಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಇನ್ನೊಂದು ವಿಶೇಷವಾಗಿ ನಾವು ಪ್ರತಿ ಅಯ್ಯಪ್ಪ ಮಾಲಾಧಾರಿಗಳು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಮೂಲಕ ಪ್ರತಿನಿತ್ಯ ಸನ್ನಿಧಾನದಲ್ಲಿ ಹಾಗೂ ನಾವೆಲ್ಲ ಮಾಡಿಕೊಂಡಂತಹ ವೀರಿಗಳಲ್ಲಿ ಸಾಯಂಕಾಲ ಅಯ್ಯಪ್ಪನ ಲಾಲಿ ಹಾಡಂತೇಳಿ ಹಾಡುವಂತಹ ಹರಿವರಾಸನಂ ಅಂತೇಳಿ ಒಂದು ಹಾಡು, ಆ ಹಾಡು 2023 ಅಂದರೆ ಬರುವ ವರ್ಷಕ್ಕೆ 100 ವರ್ಷಗಳ ಒಂದು ಶತಮಾನೋತ್ಸವವನ್ನು ಆಚರಿಸುವಂತಹ ಒಂದು ವರ್ಷ. ನಮ್ಮ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳಿಗೆ, ಇವತ್ತು ಬಿಜಾಪುರ ಅಲ್ಲ, ಕರ್ನಾಟಕ ಅಲ್ಲ, ಭಾರತ ದೇಶ ಅಲ್ಲ, ಎಲ್ಲ ದೇಶಾದ್ಯಂತ ಆಚರಿಸುವಂತಹ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳಿಗೆ ಒಂದು ವಿಶೇಷವಾದಂತಹ ಒಂದು ದಿನ ಆವತ್ತು. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ತುಂಬ ಯೋಜನೆ ಮಾಡಿದೆ. ಎಲ್ಲ ಜಿಲ್ಲೆಯಲ್ಲಿಯೂ ಎಲ್ಲ ಗ್ರಾಮಗಳಲ್ಲಿಯೂ
ಹರಿವರಾಸನ ಅಷ್ಟಕಮ್ಮವನ್ನು ಆಚರಿಸಬೇಕು ಅಂಥೇಳಿ ಒಂದು ಪೂರ್ವಭಾವಿ ಸಭೆಯನ್ನು ಎಲ್ಲ ರಾಜ್ಯದಾದ್ಯಂತ ಮಾಡ್ತಾ ಇದೆ. ನಿನ್ನೆ ತಾನೇ ಬೆಳಗಾವಿಯಲ್ಲಿ ಸಹ ಈ ಕಾರ್ಯಕ್ರಮ ನೆರವೇರಿತು. ಬರುವಂತಹ 2024 ಜನವರಿ 14 ಸಂಜೆ ಮಕರ ಜ್ಯೋತಿ ಬರುವ ವೇಳೆಯಲ್ಲಿ ಅಂದರೆ 6:30 to 7:30 ಕಾರ್ಯಕ್ರಮ ಪ್ರತಿ ಮನೆಯಲ್ಲೂ ಪ್ರತಿ ದೇವಸ್ಥಾನಗಳಲ್ಲೂ ಪ್ರತಿಯು ಸನ್ನಿಧಾನಗಳಲ್ಲೂ ದೇಶದಾದ್ಯಂತ ಅಲ್ಲ ಪ್ರಪಂಚದಾದ್ಯಂತ ಒಂದೇ ಆ ಸಮಯದಲ್ಲಿ ಕನಿಷ್ಠ 100 ಜನ ಸ್ವಾಮಿಗಳು ಸೇರಿಕೊಂಡು ಹರಿವರಾಸನ ಅಷ್ಟಕಮ್ಮವನ್ನು ಪಠನ ಮಾಡುವಂತಹ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ನಮ್ಮ ಸಂಘಟನೆ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮ 1 ವರ್ಷಗಳ ಕಾಲ ಪೂರ್ತಿ ಅಂದರೆ ಈ ಬರೋ ವರ್ಷದಿಂದ ಜನವರಿ 14, 2024ವರೆಗೂ ನಿರಂತರವಾಗಿ ನಡೀತಾ ಇರ್ತವೆ. ಆ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಸಹಕಾರ ಕೊಡಬೇಕು. ಹಾಗೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ಇದೊಂದು ವಿಶೇಷವಾದ ವರ್ಷ. ಅಷ್ಟಕಮ್ಮನ್ನು ಅಂದರೆ ಹರಿವರಾಸನ ಅಷ್ಟಕಮ್ಮವನ್ನು ಆಚರಿಸಿಕೊಳ್ಳುವಂತಹ ವಿಶೇಷವಾದಂತಹ ವರ್ಷ. ನಾವು ನೀವೆಲ್ಲರೂ ಈ ವರ್ಷದಲ್ಲಿ ಇದ್ದೀವಿ, ಆಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದೀವಿ ಅನ್ನೋದೇ ಒಂದು ಹಬ್ಬ ನಮಗೆ. ಅಯ್ಯಪ್ಪ ಮಾಲಾಧಾರಿಗಳಿಗೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಶಬರಿಮಲೆ ಅಯ್ಯಪ್ಪ ಶಿವಾ ಸಮಾಜ ವಿಶೇಷವಾಗಿ ಕಾರ್ಯಕ್ರಮ ರೂಪಿಸಿಕೊಟ್ಟಂತಹ ಎಲ್ಲ ನಮ್ಮ ರಾಷ್ಟ್ರೀಯ ಪದಾಧಿಕಾರಿಗಳಿಗೂ ರಾಜ್ಯ ಪದಾಧಿಕಾರಿಗಳಿಗೂ ಆಚರಣೆ ಮಾಡುವಂತಹ ಎಲ್ಲ ಸ್ವಾಮಿಗಳಿಗೂ ಅಭಿನಂದಿಸುತ್ತಾ 2 ಮಾತಿಗೆ ವಿರಾಮ ಕೊಡ್ತೀನಿ. ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಕಾರ್ಯಚಟುವಟಿಕೆಗಳು ಏನಪ್ಪ ಅಂತಂದರೆ, ನಿರಂತರವಾಗಿ ಅನ್ನದಾನ ನಡೆಸ್ತಕ್ಕಂಥದ್ದು ಉದ್ದೇಶ. ಶಬರಿಮಲೆಯಲ್ಲಿ ಅನ್ನದಾನ ಮಾಡೋದಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಟಿ ಬಿ ಶೇಖರ್ ಜಿಯವರು ಕಾನೂನು ಹೋರಾಟ ಮಾಡಿ ಕೋರ್ಟಲ್ಲಿ ಹೊಡೆದಾಡ್ತಾ ಇದ್ದಾರೆ. ಅವರು ಹೋಟೆಲ್ನವರು, ಹೋಟೆಲ್ ಲ್ಯಾಬಿ ಮತ್ತು ದೇವದಂ ಬೋರ್ಡ್ನವರು, ಪಿನರಾಯಣ್ ವಿಜಯನ್ ಸರ್ಕಾರ, ಕಮ್ಯುನಿಸ್ಟ್ ಸರ್ಕಾರ ಅದು ನಮಗೆ ಅನ್ನದಾನ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆದರೂ ಈಗ ದೇವಸ್ಥಾನದವರೇ ಶಬರಿಮಲೆಯಲ್ಲಿ ಅನ್ನದಾನ ಮಾಡ್ತೀವಿ, ನೀವು ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ನಾವು ಆದ್ರೂ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಮ್ನವರು ಪ್ರತಿಯೊಂದು ಜಿಲ್ಲೆಯಲ್ಲಿ ಶಬರಿಮಲೆಗೆ ಹೋಗ್ತಕ್ಕಂಥ ಎನ್ ರೂಟ್ ಏನು, ಕಾಸರಗೋಡು ಈ ಕಡೆಯಿಂದ ಹೋದರೆ ಮಂಗಳೂರಿಗೆ ಕಾಸರಗೋಡಿಂದ ಹೋಗ್ತಾರೆ, ಮಂಗಳೂರು ಮುಖಾಂತರ ಹೋಗ್ತಾರೆ, ಈ ಕಡೆ ನಂಜನಗೂಡು ಮುಖಾಂತರ ಹೋಗ್ತಾರೆ, ಈ ಕಡೆ ಪಳನಿ ಮದುರೆ ಕಡೆಯಿಂದ ಹೋಗ್ತಾರೆ, ಆ ಎಲ್ಲ ಹೋಗೋ ಜಾಗದಲ್ಲಿ ಪ್ರತಿಯೊಂದು 162 ಕಡೆ ಅನ್ನದಾನ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೀವಿ. ಎನ್ ರೂಟಲ್ಲಿ ಹೋಗ್ತಕ್ಕಂಥ ಭಕ್ತರು ಅಲ್ಲಿ ಊಟ ಮಾಡಿ ಉಳ್ಕೊಂಡು ಸ್ನಾನ ಮಾಡಿ ತಮ್ಮ ನಿತ್ಯ ಕರ್ಮಗಳನ್ನು ತೀರಿಸಿ ಸ್ನಾನ ಮಾಡಿ ಊಟ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು, ಈ ಥರ ಒಂದು ಅನುಕೂಲವನ್ನು ಮಾಡಿದ್ದೀವಿ. ಹಾಗೂ ಎಲ್ಲ ಕಡೆ ನೆಟ್ವರ್ಕ್ ಇದೆ ನಮ್ಮದು, ಎಲ್ಲಿ ಏನೇ ತೊಂದರೆ ಆದರೂ ಆ ನೆಟ್ವರ್ಕ್ ಮುಖಾಂತರ ತಮ್ಮ ತೊಂದರೆಗಳನ್ನು ಬಗೆಹರಿಸ್ಕೋಬೋದು. 3-4 ರಾಜ್ಯ ಪ್ರವಾಸ ಮಾಡ್ತೀವಿ ನಾವು, ಆಂಧ್ರ, ತಮಿಳುನಾಡು, ಕೇರಳ, ಈ ರಾಜ್ಯಗಳಲ್ಲಿ ಹೋದಾಗ ನಮಗೆ ಭಾಷಾ ಪ್ರಾಬ್ಲಮ್ ಆಗ್ಬೋದು. ಈ ಭಾಷಾ ಪ್ರಾಬ್ಲಮ್ ತಪ್ಪಿಸ್ಲಿಕ್ಕೋಸ್ಕರ ಶಬರಿಮಲೆ ಸೇವಾ ಸಮಾಜಂ ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ನಿಮ್ಮ ಪ್ರಾಬ್ಲಮ್ಗಳನ್ನ ಕೇಳಿ ಅವರು ಸಾಲ್ವ್ ಮಾಡಿಕೊಡ್ತಾರೆ. ಇದೆಲ್ಲ ಈ ಥರ ಎಲ್ಲ ನೆಟ್ವರ್ಕು ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಮ್ಮಲ್ಲಿದೆ. ಶಬರಿಮಲೆಯಲ್ಲಿ ಕೂಡ ಸ್ವಚ್ಛತಾ ಕಾರ್ಯಕ್ರಮ, ಪುಣ್ಯಪುಂಗವನಂ ಕಾರ್ಯಕ್ರಮ, ಈ ರೀತಿಯಾಗಿ 100+ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಶಬರಿಮಲೆಗೆ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ಅಂತ ಒಂದು ಕಾರ್ಯಕ್ರಮ ಕೂಡ ಇದೆ. ಪ್ಲಾಸ್ಟಿಕ್ ನಾವು ತೆಗೆದುಕೊಂಡು ಹೋಗ್ತಕ್ಕಂಥ ಎರ್ಮುಡಿನಲ್ಲಿ ಪ್ಲಾಸ್ಟಿಕ್ಗಳು ತುಂಬ ತಾಳ್ ಹೋಗ್ತೀವಿ, ಊದ್ಬತ್ತಿ ಪ್ಲಾಸ್ಟಿಕ್ಕು, ಕರ್ಪೂರದ್ದು, ಅದು ಇದು ಎಲ್ಲ. ಒಂದು ಆನೆ ಸುಮಾರು 350 kg ಪ್ಲಾಸ್ಟಿಕ್ ತಿಂದು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅದ್ರ ಹೊಟ್ಟೆನಲ್ಲಿ 350 kg ಪ್ಲಾಸ್ಟಿಕ್ ಸಂಗ್ರಹ ಆಗಿದ್ದನ್ನು ನೋಡಿದ್ವಿ. ಆದ್ದರಿಂದ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ಅನ್ನೋದೊಂದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಪುಣ್ಯಪುಂಗವನಂ ಕಾರ್ಯಕ್ರಮ, ಶಬರಿಮಲೆ ಸ್ವಚ್ಛತಾ ಕಾರ್ಯಕ್ರಮ, ಎರಿಮೇಲಿ ಸ್ವಚ್ಛತಾ ಕಾರ್ಯಕ್ರಮ, ಪಂಪ ಸ್ವಚ್ಛತಾ ಕಾರ್ಯಕ್ರಮ, ಪಂಪಿನಲ್ಲಿ ಸ್ನಾನ ಮಾಡಿ ನಾವು ಬಟ್ಟೆನೆಲ್ಲ ಮಾಲೆನೆಲ್ಲ ಅಲ್ಲೇ ಬಿಸಾಕಿ ಬರ್ತೀವಿ, ಅದು ತಪ್ಪು, ಆ ಥರ ಮಾಡಬಾರ್ದು. ಅದನ್ನೆಲ್ಲ ನದಿನಲ್ಲಿ ಹೋಗಿ ನದಿಗಿಳಿದ್ರೆ ಕಾಲು ತುಂಬ ಬಟ್ಟೆನೇ ಸಿಗುತ್ತೆ, ಆ ಬಟ್ಟೆನೆಲ್ಲ ತೆಗೆದು ಅದನ್ನೆಲ್ಲ ಸ್ವಚ್ಛತೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಲ್ಲಿ ಎಲ್ಲ ಕರ್ನಾಟಕದಾದ್ಯಂತ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಎಲ್ಲಿ ಸೇವಾ ಸಮಾಜಂ ಇದೆಯೋ ಅಲ್ಲೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ತಮ್ಮ ತಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಗುಡಿಗಳು, ಪುಣ್ಯಕ್ಷೇತ್ರಗಳು ಈ ಥರ ಮಾಡ್ತಾರೆ. ಇದೇ ರೀತಿ ಶಿವರಾಮ್ ಗುರುಗಳು ನಮ್ಮ ಗೌರವಾಧ್ಯಕ್ಷರಾಗಿದ್ದರು, ಅವರ ಒಂದು ಮುಂದಾಳತ್ವದಲ್ಲಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಧರ್ಮಸ್ಥಳದಲ್ಲಿ ನೇತ್ರಾವತಿ ಸ್ವಚ್ಛತಾ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಪೋಷಕರಾಗಿ ಅವರು ಸೇರ್ಪಡೆಗೊಂಡಿದ್ದಾರೆ. ಅವ್ರ ಸ್ವಇಚ್ಛೆಯಿಂದ ನಾವು ಯಾರೂ ಕೇಳೇ ಇಲ್ಲ ಅವ್ರಿಗೆ, ಅವರೇ ನೀವು ಇಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ ಅಂತೇಳಿ ಮಹಾಪೋಷಕರ ರಾಜ್ಯಸಭಾ ಸದಸ್ಯರಾಗಿ ನಾಮ ನಿರ್ದೇಶಿತ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದರು ಅಯ್ಯಪ್ಪನ ಅನುಗ್ರಹದಿಂದ. ಅವರು ಅಯ್ಯಪ್ಪನ ಸೇವೆ ಮಾಡ್ತೀನಿ ಅಂದರೆ ಅಯ್ಯಪ್ಪ ಇಡೀ ದೇಶಕ್ಕೆ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಅವ್ರ ಚಟುವಟಿಕೆ
27 ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಇದೆ 27 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಇದೆ ಬಿಜಾಪುರದಲ್ಲಿ ಒಂದು ಸಂಘಟನೆ ಮಾಡಬೇಕಲ್ಲ ಅಂತ ಅಂದಾಗ ಅವರು ಬಹಳ ತುಂಬ ಮನಸ್ಸಿನಿಂದ ಅವರೇ ಸ್ವಯಂ ಪ್ರೇರಿತರಾಗಿ ಬಂದು ಸ್ವಾಮಿ ಹರಿವರಾಸನಂ ಕಾರ್ಯಕ್ರಮ ನಾನು ಮೊದಲೇ ಎಲ್ಲ ಅದನ್ನು ಮಾಡ್ತಾ ಇದ್ದೆ ಸ್ವಾಮಿ ನೀವು ಜೊತೆಗೆ ಸೇರ್ಕೊಂಡಿರಿ ನಮಗೆ ತಾಲೂಕು ರಿಪೋರ್ಟರ್ ಬೇಕಾಗಿದ್ದಾರೆ ಸ್ಕ್ರಿಪ್ಟ್ ಮತ್ತು ಚಿತ್ರೀಕರಣ ಮಾಹಿತಿ ಇರುವವರು ನೇರವಾಗಿ A1 ನ್ಯೂಸ್ ಬಿಜಾಪುರ್ ಮುಖ್ಯ ಕಚೇರಿಗೆ ಭೇಟಿ ನೀಡಿ ವಿಳಾಸ A1 ನ್ಯೂಸ್ ಬಿಜಾಪುರ್ ಹತ್ತಿವಾಲೆ ಕಾಂಪ್ಲೆಕ್ಸ್ ನಿಯರ್ ಕಾಂಗ್ರೆಸ್ ಆಫೀಸ್ ರಾಮನಗರ್ ಡೌನ್ ರೋಡ್ ವಿಜಯಪುರ್ ಕಾಂಟ್ಯಾಕ್ಟ್ ಜಮೀರ್ ಪಠಾಣ್ 9902872600 ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ A1 ನ್ಯೂಸ್ ದ ಫೇಸ್ ಆಫ್ ಟ್ರಸ್ಟ್